ಒಬ್ಬ ತಂದೆ ತನ್ನ ಮಗ ಮನೆಯಲ್ಲಿ ಕಾಣಿಸದೇ ಇರುವುದಕ್ಕಾಗಿ ಓಡೋಡಿ ಓಡೋಡಿ ಆ ಮಗನನ್ನು ಹುಡುಕುತ್ತಾ ತಿರುಗಾಡುತ್ತಾನೆ ಕೊನೆಗೆ ಆ ಮಗನು ನೀರಲ್ಲಿ ಮುಳುಗುವುದನ್ನು ಕಾಣುತ್ತಾನೆ ಕಂಡ ಕೂಡಲೇ ತಕ್ಷಣವೇ ನೀರೊಳಗಡೆ ದುಮುಕುತ್ತಾನೆ ತಕ್ಷಣವೇ ನೀರಲ್ಲಿ ದುಮುಕಿ ಮುಳುಗುತ್ತಿರುವ ತನ್ನ ಮಗನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ ಗಟ್ಟಿಯಾಗಪ್ಪಿಕೊಂಡು ದಡಕ್ಕೇ ತಂದುಕೊಳ್ತಾನೆ ಇದೇನಾಗಿದೆ ಗೊತ್ತಾ ವೇದಾಂತವಲ್ಲ ಕೈಲಾಗದೇರುವಂಥದ್ದಲ್ಲ ಅಥವಾ ಹಣೆ ಬರಹ ಅಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ಬೋಧಿಸುವಂತದ್ದು ಅಲ್ಲ ಮತ್ತೇನಾಗಿದೆ ಹೆತ್ತ ಪ್ರೀತಿ ಏನಾಗಿದೆ ಹೆತ್ತ ಪ್ರೀತಿ ಆ ಹೆತ್ತ ಪ್ರೀತಿ ಮಾಡಿದ್ದೇನೆಂದರೆ ಮುಳುಗುಯಿ ಹೋಗುತ್ತಿರುವ ತನ್ನ ಮಗನನ್ನು ತಕ್ಷಣವೇ ಆ ನೀರಿನೊಳಗೆ ದುಮ್ಮಿಕ್ಕಿ ರಕ್ಷಿಸಿಕೊಂಡಿತು ಹಾಗೆಯೇ ಸಹೋದರ ಸಹೋದರಿಯರೇ ಮನುಷ್ಯನು ಪಾಪದಲ್ಲಿ ಪಾಪದ ಸುಳಿವಿನಲ್ಲಿ ಸಿಕ್ಕಾಕೊಂಡು ಮುಳುಗಿಹೋಗ್ತಿದ್ದಾನೆ ಹೀಗೆ ಮನುಷ್ಯನು ಪಾಪದ ಸುಳಿವಿನಲ್ಲಿ ಸಿಕ್ಕಾಕೊಂಡು ಮುಳುಗಿಹೋಗುತ್ತಿರುವಾಗ ಕೈಲಾಗದೇರುವಂಥದಾಗಲಿ ವೇದಾಂತವಾಗಲಿ ಇಲ್ಲವೇ ಸಿದ್ಧಾಂತಗಳಾಗಲಿ ಇವುಗಳಲ್ಲಿ ಯಾವುದು ಕೂಡ ಪಾಪದಲ್ಲಿ ಮುಳುಗಿ ಹೋಗುವವನನ್ನು ರಕ್ಷಿಸಲು ಸಾಧ್ಯವೇ ಇರಲಿಲ್ಲ ಅದಕ್ಕಾಗಿಯೇ ಮನುಷ್ಯನನ್ನು ಸೃಷ್ಟಿಸಿದ ದೇವರು ಪರಲೋಕದಿಂದ ಈ ಭೂಲೋಕಕ್ಕೆ ಇಳಿದು ಬಂದರು ಯಾವ ಮನುಷ್ಯನು ಯಾವ ಪಾಪದಲ್ಲಿ ಮುಳುಗಿ ಹೋಗುತ್ತಾ ಇದ್ದಾನೋ ಆ ಮನುಷ್ಯನನ್ನು ಅಲ್ಲಿಯೇ ಆ ಪಾಪಿಷ್ಟ ಸ್ಥಿತಿಯಿಂದ ಬಿಡಿಸಬೇಕೆಂದು ಬಯಸಿ ತಾನೇ ಇಳಿದು ಬಂದನು ಆ ಹುಡುಗನು ನೀರಲ್ಲಿ ಮುಳುಗಿ ಹೋಗುತ್ತಾ ಇದ್ದ ಅದಕ್ಕಾಗಿಯೇ ಅವನ ತಂದೆಯೇನ್ಮಾಡಿದ ನೀರಿನೊಳಗಡೆಯೇ ಜಿಗಿದ ಮನುಷ್ಯನು ಪಾಪಿಷ್ಠನಾಗಿ ಪಾಪದಲ್ಲಿ ಮುಳುಗಿ ಹೋಗುತ್ತಿದ್ದಾನೆ ಅದಕ್ಕೆ ಯಾವ ಪಾಪ ಅರಿಯದೇ ಇರುವಂತಹ ಪರಿಶುದ್ಧನಾದ ದೇವರು ಮನುಷ್ಯನಿಗೋಸ್ಕರ ಪಾಪವಾಗಿ ಮಾರ್ಪಡಬೇಕಾಯ್ತು ಮನುಷ್ಯನಿಗೆ ಬರಬೇಕಾದ ಶಿಕ್ಷೆಯನ್ನಲ್ಲ ತನ್ನ ಮೇಲೆ ಹೊತ್ತುಕೊಂಡು ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿ ಆತನು ಮಾಡಬೇಕಾದದ್ದನ್ನು ಮಾಡುತ್ತಾನೆ ಎಂತಹ ಅದ್ಭುತವಾದ ಸಂದೇಶವಾಗಿದೆ ನೋಡಿ ಎಂತಹ ಅದ್ಭುತವಾದಂತಹ ಸುವಾರ್ತೆ ಸತ್ಯ ಆಗಿದೆ ನೋಡಿ ಸಹೋದರರೇ ಸಹೋದರಿಯರೇ ಗಮನಿಸಿ ಮುಳುಗಿ ಹೋಗುತ್ತಿರುವ ನಮ್ಮನ್ನು ಪಾಪದಲ್ಲಿ ಮುಳುಗಿ ಹೋಗುತ್ತಿರುವಂತಹ ನಮ್ಮನ್ನು ಈ ಲೋಕದಲ್ಲಿ ಯಾವುದೂ ರಕ್ಷಿಸಲಿಲ್ಲ ರಕ್ಷಿಸಲು ಶಕ್ತನಾದ ಆತನು ಯಾರಾದರೂ ಇರುವುದಾದರೆ ನಿಮ್ಮನ್ನು ಸೃಷ್ಟಿಸಿ ನಿಮ್ಮನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸಿದಂತಹ ಕರ್ತನಾದ ಏಸುಕ್ರಿಸ್ತನು ಒಬ್ಬಾತನೇ ಆಗಿದ್ದಾನೆ ಅಷ್ಟೊಂದು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದಿರುವ ಆ ಏಸುವನ್ನು ನೀವು ಬೇಡ ಅನ್ನುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಜಯ ಸಾಧಿಸುವುದು ಸಾಧ್ಯವಿಲ್ಲ ನಿಮ್ಮ ಜೀವಿತದಲ್ಲಿ ಜಯ ಸಾಧಿಸುವ ಅವಕಾಶ ಇರೋದಿಲ್ಲ ಈ ದಿನ ನಮ್ಮ ಮಧ್ಯೆ ಯಾರಾದ್ರಿದ್ದೀರಾ ಇಂತಹ ಪಾಪಕ್ಕೆ ನಾನು ದಾಸನಾಗಿ ದಾಸನಾಗಿಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ನನಗೆ ಗೊತ್ತು ನಾನು ಮಾಡ್ತಿರೋದು ತಪ್ಪೆಂದು ಆದಾಗ್ಯೂ ಅದನ್ನೇ ಮಾಡ್ತಿದ್ದೇನೆ ಅದರ ನಿಮಿತ್ತ ನನಗೆ ಮನಶಾಂತಿ ಕಣ್ಮರೆಯಾಗಿದೆ ಅದರ ನಿಮಿತ್ತ ನನಗೆ ನೆಮ್ಮದಿ ಕಣ್ಮರೆಯಾಗಿದೆ ಅದರ ನಿಮಿತ್ತ ನನ್ನ ವಿಶ್ವಾಸ ಕರಗಿ ಹೋಗ್ತಿದೆ ಅದರ ನಿಮಿತ್ತ ನನ್ನ ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತಿವೆ ಅದರ ನಿಮಿತ್ತ ನನಗೂ ನನ್ನ ಹೆಂಡತಿಯ ಮಧ್ಯ ಅನವಶ್ಯಕವಾದ ಜಗಳ ಉಂಟಾಗ್ತಿವೆ ಅದರ ನಿಮಿತ್ತ ನನ್ನ ಆಫೀಸ್ನಲ್ಲಿ ಅನವಶ್ಯಕವಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರ್ತಿವೆ ಅದರ ನಿಮಿತ್ತ ಮನುಷ್ಯರು ನನ್ನನ್ನು ನಂಬುತ್ತಾ ಇಲ್ಲ ಅದರ ನಿಮಿತ್ತ ನಾನು ಮನಃಶಾಂತಿಯನ್ನು ಕಳೆದುಕೊಳ್ತಿದ್ದೇನೆ ಎಂದು ಹೀಗೆ ಯಾವುದರ ನಿಮಿತ್ತ ನಿಮ್ಮ ಜೀವಿತದಲ್ಲಿ ನೀವು ಮನಃಶಾಂತಿಯನ್ನು ಕಳೆದುಕೊಳ್ತಿದ್ದೀರೋ ಯಾವುದರ ನಿಮಿತ್ತ ನಿಮ್ಮ ಜೀವಿತದಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ನೆಮ್ಮದಿಯನ್ನು ಕಳೆದುಕೊಳ್ತಾ ಇದ್ದೀರೋ ಯಾವುದರ ನಿಮಿತ್ತ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾ ಇದ್ದೀರೋ ಯಾವುದರ ನಿಮಿತ್ತ ನಿಮ್ಮ ಸಾಕ್ಷಿಯನ್ನು ಸಮಾಧಿ ಮಾಡಿಕೊಳ್ತಾ ಇದ್ದೀರೋ ಎಂಬುದು ಕೇವಲ ನಿಮ್ಮ ಒಬ್ಬರಿಗೆ ಮಾತ್ರ ಗೊತ್ತು ಅದರ ಒಳಗಡೆಯಿಂದ ನೀವು ಹೊರಬರಬೇಕಾದರೆ ನೀವು ಕೈಚಾಚಿ ಕರ್ತನೇ ಈ ಪಾಪಿಷ್ಟ ಚಟದಲ್ಲಿ ಲೋಪದಲ್ಲಿ ಪಾಪದಲ್ಲಿ ನಾನು ಮುಳುಗಿ ಹೋಗ್ತಿದ್ದೇನೆ ಹೊರಗೆ ಬರಲು ನನ್ನಿಂದ ಆಗ್ತಾ ಇಲ್ಲ ನನ್ನ ಕೈ ಚಾಚಿ ನಿನಗೆ ಕೊಡ್ತಿದ್ದೇನೆ ನನ್ನನ್ನು ಮೇಲೆ ಕೆತ್ತು ಕರ್ತನೇ ಎಂದು ಪ್ರಾರ್ಥಿಸಿದರೆ ನನ್ನ ಕರ್ತನು ನಿಮ್ಮನ್ನು ಮೇಲೆ ಕೆತ್ತುವುದಕ್ಕಾಗಿ ಸಿದ್ಧನಾಗಿದ್ದಾನೆ ಬಿದ್ದಿರುವ ನೀವು ನಿಮ್ಮ ಕೈಯನ್ನು ಮೇಲೆ ಕೆತ್ತಿ ಕರ್ತನೇ ನನ್ನ ಈ ಕೈಯನ್ನು ಹಿಡಿದುಕೋ ಕರ್ತನೇ ಈ ನನ್ನ ಕೈಯನ್ನು ಹಿಡ್ಕೊಂಡು ನನ್ನನ್ನು ಮೇಲೆ ಕೆತ್ತು ಈ ಕೈ ಹಿಡಿದುಕೊಂಡು ಈಗೋ ಈ ಗುಂಡಿಯೊಳಗಡೆಯಿಂದ ಈ ಪಾಪದ ಒಳಗಡೆಯಿಂದ ನನ್ನನ್ನು ಹೊರಗೆ ಕರತಾದೇವರೇ ಎಂಬುದಾಗಿ ನಿಮ್ಮ ಕೈಯನ್ನು ಕರ್ತನಿಗೆ ತೋರಿಸಿರಿ ಆಗ ನನ್ನ ಕರ್ತನು ನಿಮ್ಮನ್ನು ದರ್ಶಿಸಿ ನಿಮ್ಮಲ್ಲಿರುವ ಪ್ರತಿ ಪಾಪದಿಂದ ಬಿಡಿಸಲು ಸಿದ್ಧನಾಗಿದ್ದಾನೆ ಹಾಗಾದರೆ ಬನ್ನಿರಿ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ಯಾರ್ಯಾರು ದೇವರೇ ನಿಮಗೆ ತಮ್ಮ ಹಸ್ತವನ್ನು ತೋರಿಸಿ ನನ್ನನ್ನು ಮೇಲೆ ದೇವರೇ ನನ್ನನ್ನು ಬಿಡಿಸುದೇವರೇ ಎಂದು ಯಾರ್ಯಾರು ಪ್ರಾರ್ಥಿಸುತ್ತಿದ್ದಾರೋ ಅವರೆಲ್ಲರನ್ನೂ ಅಂಗೀಕರಿಸಿರಿ ನಾವು ಎಂತಹ ಗುಂಡಿಯಲ್ಲಿದ್ದೇವೆಂದು ದೇವರೇ ಯಾವ ಪಾಪದ ಸುಳಿವಲ್ಲಿ ಸಿಕ್ಕಾಕೊಂಡಿದ್ದೇವೆಂದು ನಿಮಗೆ ಗೊತ್ತು ಆ ಸುಳಿವಿನಿಂದ ದೇವರೇ ನಮ್ಮನ್ನು ಬಿಡಿಸಿ ಹೊರಗೆ ತಂದು ಸ್ವತಂತ್ರರಾಗಿ ನಿಮ್ಮನ್ನು ಸೇವಿಸುವ ಹಾಗೆ ನಮಗೆ ಸಹಾಯ ಮಾಡಿರಿ ನಿಮ್ಮ ನಾಮವನ್ನು ಘನಪಡಿಸಿ ಉನ್ನತಕ್ಕೆ ತರುವಂತಹ ಸಾಕ್ಷಿಗಳನ್ನಾಗಿ ಸಾಧನಗಳನ್ನಾಗಿ ನಮ್ಮ ಜೀವಿತವನ್ನು ಇತರರಿಗೆ ಆದರ್ಶಕರವಾಗಿ ನಿಮಗೆ ಮಹಿಮೆ ತರುವ ಹಾಗೆ ಇರುವಂತೆ ಸಹಾಯ ಮಾಡಿರಿ ಇನ್ನು ಮೇಲೆ ನಾವು ಹಿಂದಕ್ಕೆ ತಿರುಗಿ ನೋಡುವಂಥವರಾಗಿರಬಾರದು ಇನ್ನು ಮೇಲೆ ದೇವರೇ ಈ ದಿನ ಬಿಟ್ಟು ಬಿಡುವಂತಹ ಆ ಪಾಪಿಷ್ಟ ಚಟವನ್ನು ಕಾರ್ಯವನ್ನು ವ್ಯಕ್ತಿಯನ್ನೂ ಸ್ನೇಹವನ್ನೂ ಅಕ್ರಮ ಸಂಬಂಧವನ್ನೂ ಅಕ್ರಮ ಸಂಪಾದನೆಯನ್ನೂ ಹೀಗೆ ಯಾವುದೆಲ್ಲ ಬಿಟ್ಟು ಬಿಡುತ್ತಿದ್ದಾರೋ ಅದರ ತಂಟೆಗೆ ಮತ್ತೆ ಹೋಗಲಾರದಂತೆ ಸಹಾಯ ಮಾಡಿರಿ ನಿಮ್ಮ ನಾಮವೇ ಮಹಿಮೆ ಪಡಿಸಿಕೊಳ್ಳಿರೆಂದು ನಾಮದಲ್ಲಿ ಬೇಡಿ ಹೊಂದಿದೇವೆ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ